ಸುದ್ದಿ ಚುನಾವಣೆ ಮುಗಿದು ತಿಂಗಳುಗಳೇ ಕಳೆದರು ಬಿಜೆಪಿಲಿ ಮಾತ್ರ ಮುಸುಕಿನ ಗುದ್ದಾಟ ಮುಗುದಿಲ್ಲ ಬೆಳಗಾವಿ ಬಳಿಕ ಬೀದರ್ ಜಿಲ್ಲಾ ಬಿಜೆಪಿಯಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ಕೇಂದ್ರ ಸಚಿವ ಭಗವಂತ ಕೂಬಾ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಬೀದರ್ ಜಿಲ್ಲೆ ಹೌರಾರ್ನಲ್ಲಿ ನಡೆದ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದ ಪ್ರಭು ಚವ್ಹಾಣ್ ಭಗವಂತ ಕೂಬಾ ನನ್ನ ಮೇಲೆ ಕೋಪವಿದ್ರೆ ಗುಂಡಿಕ್ ಹತ್ಯೆ ಮಾಡಲಿ ಆದರೆ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಕೂಬಾ ದ್ರೋಹ ಮಾಡದಿರಲಿ ಭಗವಂತ ಕೂಬಾ ನನ್ನನ್ನು ಸೋಲಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ವಿಫಲವಾಗಿ ಗುಂಡಗಳನ್ನು ಬಿಟ್ಟು ನನ್ನ ಹತ್ಯೆಗೆ ಸಂಚು ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಕೇಂದ್ರ ಸಚಿವ ಭಗವಂತ ಕೂಬಾ ಅವರು ಗುಂಡಗಳನ್ನು ಬಿಟ್ಟು ನನ್ನ ಸಂಚು ಮಾಡಿದ್ದಾರೆ ನನ್ನನ್ನು ಕೊಂದು ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ಮಾಡೋ ಕುತಂತ್ರ ನಡೀತಾ ಇದೆ ಇದಕ್ಕಾಗಿ ರಸ್ತೆ ಮಧ್ಯೆ ಗುಂಡು ಹಾರಿಸಿ ಕೊಲೆ ಮಾಡಲು ಸಂಚು ರೂಪಿಸಲಾಗಿದೆ ಭಗವಂತ ಕೂಬಾ ಬೆಂಬಲಿಗರಿಂದಲೇ ನನಗೆ ಗೊತ್ತಾಗಿದೆ ಎಂದರು ರಾಜ್ಯ ಸರ್ಕಾರದವರು ಇದನ್ನ ಅತಿ ದೊಡ್ಡದಾಗಿ ಕ್ಯಾಂಪೇನ್ ಮಾಡಬೇಕು ಬಿ ಜೆ ಪಿಯಲ್ಲಿ ಶಾಸಕರೊಬ್ಬರು ಕೇಂದ್ರ ಸಚಿವರ ವಿರುದ್ಧ ಆರೋಪ ನನ್ನನ್ನು ಕೊಂದು ನನ್ನನ್ನು ಹತ್ಯೆ ಮಾಡಿ ನನ್ನನ್ನು ಸಾಯಿಸಿ ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ಮಾಡಬೇಕು ಅಂತ ಭಗವಂತ ಕೂಬಾ ಮತ್ತು ಪ್ರಭು ಚೌಹಾಣ್ ನಡುವಿನ ಮುನಿಸು ಇಂದು ನೆನ್ನೆಯದಲ್ಲ ಹಳೆ ಕಥೆಗಳು ಹೀಗಾಗಿ ಭಗವಂತ ಅಂದರೆ ಪ್ರಭು ಚೌಹಾಣ್ ಅವ್ರನ್ನ ಸೋಲಿಸ್ಬೇಕು ಸೋಲಿಸ್ಬೇಕು ಅಂತ ಸಾಕಷ್ಟು ತಲೆ ಕೆಡ್ಸ್ಕೊಂಡ್ರು ಭಗವಂತ ಕೂಬಾ ಹಂಗೇನು ಅಂದರೆ ಹೆಂಗಾರು ಮಾಡಿ ಸೋಲಿಸ್ಬಿಡ್ಬೇಕು ಅಂದರೆ ಸಾಯಿಸ್ಬಿಡ್ಬೇಕು ಆದರೆ ಎಲೆಕ್ಷನ್ ಅವ್ರೇನು ಸೋಲಿಲ್ಲ ಬ್ರ ಪ್ರಭು ಚೌಹಾಣ್ ಇಪ್ಪ ಮಾಜಿ ಮಂತ್ರಿಗಳು ಇವಾಗ ಏನಂದರೆ ನಾನು ಸಾಯಿಸ್ಬಿಟ್ಟು ಹೆಂಗಾರು ಮಾಡಿ ಬೈ ಎಲೆಕ್ಷನ್ ಮಾಡಬೇಕು ಅಂತ ಭಗವಂತ ಕೂಬಾ ಕೇಂದ್ರ ಸಚಿವರು ಪ್ರಧಾನಿ ಮೋದಿ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರು ಅವರ ವಿರುದ್ಧ ಹತ್ಯೆ ಮಾಡೋಕ್ಕೆ ಸ್ಕೆಚ್ ಹಾಕಿದ್ದಾರೆ ಅನ್ನೋ ಆರೋಪವನ್ನು ಬಿ ಜೆ ಪಿಯ ಶಾಸಕರೊಬ್ಬರೇ ಮಾಡುವಾಗ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರು ತಗೊಂಡು ಊರು ಬಾಗಿಲು ಹಬ್ಬ ಮಾಡಕ್ಕೆ ಬಿಡ್ಬೇಕಿದ್ನ ಇಲ್ಲೇನು ನಾವು ಕಾಂಗ್ರೆಸ್ ಪರ ಬಿ ಜೆ ಪಿ ವಿರೋಧ ಅಂತ ಅಲ್ಲ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಸಾಕಷ್ಟು ಅಭಿಯಾನಗಳನ್ನು ಸಾಕಷ್ಟು ಏನೊಂದು ಟ್ವೀಟ್ ವಾರ್ಗಳನ್ನು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಹೊರಸೋ ಕೆಲಸವನ್ನು ಎಲ್ಲ ಮಾಡ್ತಾ ಇದ್ದಾರೆ ತಲೆ ಕೆಡ್ಸ್ಕೊಂಡಿಲ್ಲ ಇದೀಗ ಬಿ ಜೆ ಪಿಯಲ್ಲೇ ಒಳ ಜಗಳ ಬಿ ಜೆ ಪಿಯಲ್ಲಿ ಇನ್ನೂ ರಾಜ್ಯಾಧ್ಯಕ್ಷ ಯಾರು ವಿಪಕ್ಷ ನಾಯಕ ಯಾರು ಗೊತ್ತಾಯ್ತಿಲ್ಲ ಅಂಥ ಸಂದರ್ಭದಲ್ಲಿ ಮೋದಿ ಸಂಪುಟದಲ್ಲಿರುವಂಥ ಸಚಿವರೊಬ್ಬರು ರಾಜ್ಯದ ಮಾಜಿ ಸಚಿವರೊಬ್ಬರನ್ನು ಹತ್ಯೆ ಮಾಡಿಬಿಟ್ಟು ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ಮಾಡ್ಬೇಕು ಅಂತ ಪ್ಲ್ಯಾನ್ ಹಾಕೋರು ಅಂತ ಒಪ್ಪನ್ನಾಗಿ ಪ್ರಭು ಚವ್ಹಾಣ್ ಅವರು ಹೇಳ್ತಾರೆ ಅಂದರೆ ಭಗವಂತೂಬಾ ಅವರ ಪರಿಸ್ಥಿತಿಯನ್ನು ಭಗವಂತನೇ ಕಾಪಾಡಬೇಕು ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಇದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸಿ ಇನ್ನು